ಬೆಳಗಾವಿಯಲ್ಲಿ ನಡೆಯಲಿದೆ ಕುರುಬ ಸಮಾವೇಶ ಈ ಸಮಾವೇಶಕ್ಕೆ ದೇಶದ ಕುರುಬ ಸಮಾಜದ ಗಣ್ಯರಿಗೆ ಆಹ್ವಾನವನ್ನ ಕೊಡಲಾಗಿದೆ ಅಕ್ಟೋಬರ್ 2 ಅಥವಾ 3 ರಂದು ಮತ್ತೊಂದು ಸಮಾವೇಶ ನಡೆಯುತ್ತೆ ರಾಷ್ಟ್ರೀಯ ಕುರುಬ ಸಮುದಾಯದ ಬೃಹತ್ ಸಮಾವೇಶ ಇದು ಈ ಬಗ್ಗೆ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ರಾಷ್ಟ್ರೀಯ ಕುರುಬ ಸಮುದಾಯದ ಬೃಹತ್ ಸಮಾವೇಶ ಅಕ್ಟೋಬರ್ 2 ಅಥವಾ 3 ಕ್ಕೆ ನಿಗದಿಯಾಗಿರುವಂತದ್ದು ಒಟ್ಟಲ್ಲಿ ಸಾಕಷ್ಟು ದಿನಗಳಿಂದ ಕೂಡ ರಾಷ್ಟ್ರೀಯ ಕುರುಬ ಸಮುದಾಯದ ಸಮಾವೇಶ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಆ ಸಮಾವೇಶಕ್ಕೆ ದಿನಾಂಕ ನಿಗದಿ ಆದಂತಿದೆ ಎಚ್ ವಿಶ್ವನಾಥ್ ಅವರು ಹೇಳ್ತಾ ಇದ್ದರು ಸಮಾವೇಶಕ್ಕೆ ಪ್ರಮುಖವಾಗಿ ದೇಶದ ಕುರುಬ ಸಮಾಜದ ಗಣ್ಯರಿಗೆ ಆಹ್ವಾನವನ್ನ ಕೊಡಲಾಗಿದೆಯಂತೆ ಹಾಗಾದ್ರೆ ಈ ಸಮಾವೇಶದ ಹಿಂದೆ ಯಾವೆಲ್ಲ ಲೆಕ್ಕಾಚಾರಗಳು ಇರಬಹುದು ಯಾಕಂದ್ರೆ ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ ಮತ್ತೊಂದು ಕಡೆ ಈಗ ಈ ಸಮಾವೇಶ ನಡೆಯತಾ ಇರುವಂತದ್ದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಇದು ಸಿದ್ದರಾಮಯ್ಯನವರ ಪವರ್ ಶೋ ಆಗುತ್ತಾ ಸಮಾವೇಶ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುತ್ತೆ ಅಲ್ಲಿಗೆ ಬೆಳಗಾವಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸನ್ಮಾನವನ್ನ ಮಾಡಲಾಗುತ್ತೆ ಕಾರಣ ಏನು ಅಂದ್ರೆ ದೇಶದಲ್ಲಿ ಕುರುಬ ಸಮುದಾಯದಲ್ಲಿ ಕುರುಬ ಸಮುದಾಯದ ಪೈಕಿ ಏಕೈಕ ಸಿಎಂ ಆಗಿರುವಂತವರು ಸಿದ್ದರಾಮಯ್ಯನವರು ಮಾತ್ರ ಕುರುಬ ಸಮುದಾಯದಿಂದ ಸಿಎಂ ಆಗಿರುವಂತದ್ದು ಈ ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಬೃಹತ್ ಮಟ್ಟದ ಸಭೆ ನಡೆಯುತ್ತೆ ಅದು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುತ್ತೆ ಆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸನ್ಮಾನ ಮಾಡಲಾಗುತ್ತೆ ಪ್ರಮುಖವಾಗಿ ಕುರುಬ ಸಮಾಜದ ಗಣ್ಯರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿರುವಂತದ್ದು ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಈಗ ಸಮಾವೇಶವನ್ನ ನಡೆಸಿ ಸಿಎಂ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರಾ ಅಂತ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪವರ್ ಶೋ ಆಗುತ್ತಾ ಬೆಳಗಾವಿಯಲ್ಲಿ ಅಂತ ಪ್ರಶ್ನೆ ಸಮಾವೇಶ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಪ್ರಮುಖವಾಗಿ ಎಚ್ ವಿಶ್ವನಾಥ್ ಅವರು ಈ ಹಿಂದೆ ಸಾಕಷ್ಟು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ದರು ಸಿಎಂ ಸಿದ್ದರಾಮಯ್ಯನವರು ಕುರುಬ ಸಮಾಜದಿಂದ ಆಗಿರುವಂತ ಸಿಎಂ ಅವರು ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಕುರುಬ ಸಮಾಜದ ಒಬ್ಬ ನಾಯಕ ಸಿಎಂ ಆಗಿಲ್ಲ ಏಕೈಕ ನಾಯಕ ಸಿದ್ದರಾಮಯ್ಯನವರು ಈ ಕಾರಣಕ್ಕಾಗಿ ಅವರನ್ನ ಸನ್ಮಾನ ಮಾಡಬೇಕು ಅದು ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನಿಸಬೇಕು ಅಂತ ಈ ಹಿಂದೆ ಕೂಡ ಹೇಳಿದ್ರು ಅದೇ ರೀತಿಯಾಗಿ ಈಗ ದಿನಾಂಕ ಫಿಕ್ಸ್ ಆಗಿರುವಂತದ್ದು ಅಕ್ಟೋಬರ್ 2 ಅಥವಾ 3ನೇ ತಾರೀಕು ಬೆಳಗಾವಿಯಲ್ಲಿ ಸಮಾವೇಶ ನಡೆಯುತ್ತೆ